ತೋಳಿನ ಕಫ್ ಹಾಗೂ ಪ್ಲಾಕೆಟ್ ಅನ್ನು ಗುರುತು ಮಾಡಿ ಕತ್ತರಿಸುವುದು. ಹಿಂದಿನ ತರಗತಿಯಲ್ಲಿ ಪುರುಷರ ಶರ್ಟ್ ತೋಳನ್ನು ಗುರುತು ಮಾಡಿ ಕತ್ತರಿಸಿದ್ದೇವೆ. ಉದ್ದೇಶಗಳು: ಈ ತರಗತಿಯ ಅಂತ್ಯದಲ್ಲಿ ನೀವು ಇದನ್ನು ಮಾಡಬಲ್ಲಿರಿ. ಪುರುಷರ ಶರ್ಟ್ ತೋಳಿನ ಕಫ್ ಅನ್ನು ಗುರುತು ಹಾಕಿ ಕತ್ತರಿಸುವುದು, ಪುರುಷರ ಶರ್ಟ್ ತೋಳಿನ ಪ್ಲಾಕೆಟ್ ಅನ್ನು ಗುರುತು ಮಾಡಿ ಕತ್ತರಿಸುವುದು, ಕಾಲರ್ ಮೇಲ್ಭಾಗ ಹಾಗೂ ಕಫ್ಗಳ ನಡುವಿನ ಇಂಟರ್ಫೇಸ್ ತುಂಡುಗಳನ್ನು ಕತ್ತರಿಸಿ ಸೇರಿಸುವುದು. ಉಳಿದ ಬಟ್ಟೆಯ ತುಂಡಿನಲ್ಲಿ 5 ಇಂಚುಗಿಂತ ಹೆಚ್ಚಿನಷ್ಟನ್ನು ಮಡಚಿ ಇಡಿ. ಬಿಂದು ಸೊನ್ನೆಯನ್ನು ಶುರುವಾಗಿ ಇಟ್ಟುಕೊಳ್ಳಿ. ಬಿಂದು ಸೊನ್ನೆಯಿಂದ 3x8 ಇಂಚು ಕೆಳಕ್ಕೆ ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 1. ಬಿಂದು 0 ಹಾಗೂ 1 ಮಡಿಕೆಯ ಕಡೆಗೆ ಲಂಬವಾದ ಗೆರೆ ಎಳೆಯಿರಿ. ಬಿಂದು 0ಯಿಂದ 8 ಇಂಚು ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 2 ಮತ್ತು ಬಿಂದು 1ರಿಂದ 5 ಇಂಚು ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 3. ಬಿಂದು 2 ಹಾಗೂ 3 ನೇರ ಗೆರೆಯಿಂದ ಸೇರಿಸಿ. ಬಿಂದು 2ರಿಂದ 3x4 ಇಂಚು ಒಳಕ್ಕೆ ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 4. ಬಿಂದು 2ರಿಂದ 3x4 ಇಂಚು ಕೆಳಕ್ಕೆ ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 5. ಬಿಂದು 4 ಹಾಗೂ 5 ವಕ್ರ ಆಕಾರದಲ್ಲಿ ಸೇರಿಸಿ. ಇಲ್ಲಿಗೆ ಕಫ್ ಅನ್ನು ಗುರುತು ಹಾಕಿದ್ದು ಮುಗಿಯಿತು. ಕರುಡು ಗೆರೆಗಳ ಅನುಸಾರವಾಗಿ ಬಟ್ಟೆಯನ್ನು ಕತ್ತರಿಸೋಣ. ಇಲ್ಲಿ ತೋರಿಸಿರುವಂತೆ ಕಫ್ನ ಇನ್ನೂ 3 ಪ್ರತಿಗಳನ್ನು ತಯಾರಿಸಿ. ಇಲ್ಲಿಗೆ ಶರ್ಟ್ ತುಳಿನ ಕಫ್ ಅನ್ನು ಕತ್ತರಿಸಿದ್ದಾಯಿತು. ಈಗ ಶರ್ಟ್ ತುಳಿನ ಪ್ಲಾಕೆಟ್ಗಾಗಿ ಬಟ್ಟೆಯನ್ನು ಗುರುತು ಮಾಡಿ ಕತ್ತರಿಸಬೇಕು. ಉಳಿದ ಬಟ್ಟೆಯ ತುಂಡನ್ನು ಮಡಚಿಡಿ. ಶುರುವಿನ ಬಿಂದುವನ್ನು ಗುರುತು ಹಾಕಿ. ಇಲ್ಲಿಂದ 7 ಇಂಚು ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 1. ಬಿಂದು 0 ಹಾಗೂ 1 ಮಡಿಕೆಯ ಕಡೆಗೆ ಲಂಬವಾದ ಗೆರೆ ಎಳೆಯಿರಿ. ಬಿಂದು 0ಯಿಂದ 2 ಇಂಚು ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 2. ಬಿಂದು 2ರಿಂದ 3 ಇಂಚು ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 3. ಬಿಂದು 1ರಿಂದ 2 ಇಂಚು ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 4. ಬಿಂದು 4ರಿಂದ 3 ಇಂಚು ಅಳತೆ ಮಾಡಿ ಗುರುತು ಹಾಕಿ. ಇದು ಬಿಂದು 5. ಬಿಂದು 2ರಿಂದ 4 ಹಾಗೂ 3ರಿಂದ 5 ಸೇರಿಸಿ. ಹೀಗೆ ಕರಡು ಮಾಡಿದ ಗೆರೆಯ ಅನುಸಾರ ಕತ್ತರಿಸಿ ಮತ್ತು ಇಲ್ಲಿ ತೋರಿಸಿರುವಂತೆ ಮಡಚಿ ಆಗ 4 ಪ್ಲಾಕೆಟ್ ತುಂಡುಗಳು ದೊರಕುತ್ತವೆ. ನಂತರ ಕಾಲರ್, ಕಾಲರ್ ಮೇಲ್ಭಾಗ ಹಾಗೂ ಕಫ್ಗಳ ನಡುವಿನ ತುಂಡುಗಳನ್ನು ಕತ್ತರಿಸಬೇಕು. ಮೊದಲಿಗೆ ಕಾಲರ್ ಇಂಟರ್ಫೇಸಿಂಗ್ ತುಂಡನ್ನು ಕತ್ತರಿಸೋಣ. ನಂತರ ಕಾಲರ್ ನಡುವಿನ ಇಂಟರ್ಫೇಸಿಂಗ್ ತುಂಡನ್ನು ಕತ್ತರಿಸೋಣ. ಕಫ್ಗಾಗಿ 2 ಇಂಟರ್ಫೇಸಿಂಗ್ ತುಂಡನ್ನು ಕತ್ತರಿಸಬೇಕು. ಈಗ ಇಂಟರ್ಫೇಸಿಂಗ್ ಅನ್ನು ಅದರ ಸರಿ ಹೊಂದುವ ತುಂಡುಗಳೊಂದಿಗೆ ಸೇರಿಸಬಹುದು. ಮೊದಲು ಕಾಲರ್ ಇಂಟರ್ಫೇಸಿಂಗ್ ತುಂಡನ್ನು ಸೇರಿಸಬೇಕು. ಅದಕ್ಕಾಗಿ ಇಂಟರ್ಫೇಸಿಂಗ್ ಅನ್ನು ಕಾಲರ್ ಮೇಲಿಟ್ಟು ಒತ್ತಿ ಇಸ್ತ್ರಿ ಮಾಡಬೇಕು. ಇಂಟರ್ಫೇಸಿಂಗ್ ಬಟ್ಟೆಯ ಒಳಕ್ಕೆ ಸೇರಿಕೊಂಡು ಅದನ್ನು ಬಿರುಸಾಗಿ ಮಾಡುತ್ತದೆ. ಅದೇ ರೀತಿ ಇಂಟರ್ಫೇಸಿಂಗ್ ಅನ್ನು ಕಾಲರ್ ನಡುವೆ ಹಾಗೂ 2 ಕಫ್ ತುಂಡುಗಳಿಗೆ ಸೇರಿಸಬೇಕು. ಈಗ ಪ್ಲಾಕೆಟ್ ಹಾಗೂ ತೋಳಿನ ತಲೆಭಾಗವನ್ನು ಇಸ್ತ್ರಿ ಮಾಡಿ ಸೇರಿಸಬೇಕು. ಆಗ ಹೊಲಿಯುವುದು ಸುಲಭವಾಗುತ್ತದೆ. ಮೊದಲು
ಶರ್ಟ್ನ ಎಡಭಾಗದ ಪ್ಲಾಕೆಟ್ಟನ್ನು ಇಸ್ತ್ರಿ ಮಾಡೋಣ. ಇದು ಬಟ್ಟೆಯ ಸರಿಭಾಗ. ಬಟ್ಟೆಯನ್ನು ತಪ್ಪು ಬದಿಗೆ ತಿರುಗಿಸಿ ಪ್ಲಾಕೆಟ್ ಗೆರೆಯನ್ನು ನಿಮ್ಮ ಬಳಿಗೆ ಸರಿಸಿಕೊಳ್ಳಿ. ಈಗ ಪ್ಲಾಕೆಟನ್ನು 1x2 ಇಂಚು ಒಳಕ್ಕೆ ಮಡಚಿ ಇಸ್ತ್ರಿ ಮಾಡಿ ಸೇರಿಸಿ. ಮತ್ತೆ 1 ಇಂಚು ಒಳಕ್ಕೆ ಮಡಚಿ ಇಸ್ತ್ರಿ ಮಾಡಿ ಸೇರಿಸಬೇಕು. ನಂತರ ಶರ್ಟ್ನ ಬಲಭಾಗದ ಪ್ಲಾಕೆಟನ್ನು ಇಸ್ತ್ರಿ ಮಾಡೋಣ. ಬಟ್ಟೆಯ ತಪ್ಪು ಬದಿಗೆ 1x2 ಇಂಚು ಮಡಚಿ ಇಸ್ತ್ರಿ ಮಾಡಿ. ನಂತರ ತೋಳಿನ ತಲೆಭಾಗದ 1x4 ಇಂಚು ಅಳತೆ ಮಾಡಿ ಇಸ್ತ್ರಿ ಮಾಡೋಣ. ಇದೇ ರೀತಿ ಇನ್ನೊಂದು ತೋಳಿಗೂ ಕೂಡ ಪುನರಾವರ್ತಿಸಿ. ಈ ತರಗತಿಯಲ್ಲಿ ತೋಳಿನ ಕಫನ್ನು ಗುರುತಿಸಿ ಕತ್ತರಿಸುವುದು, ಪುರುಷರ ಶರ್ಟ್ ತೋಳಿನ ಪ್ಲಾಕೆಟನ್ನು ಗುರುತು ಮಾಡಿ ಕತ್ತರಿಸುವುದು, ಹಾಗೂ ಕಾಲರ್, ಕಾಲರ್ ಮೇಲ್ಭಾಗ ಹಾಗೂ ಕಫ್ಗಳ ನಡುವಿನ ಇಂಟರ್ಫೇಸಿಂಗ್ ತುಂಡುಗಳನ್ನು ಕತ್ತರಿಸಿ ಸೇರಿಸುವುದು ಮತ್ತು ಪ್ಲಾಕೆಟ್ ಹಾಗೂ ತೋಳಿನ ತಲೆಭಾಗವನ್ನು ಇಸ್ತ್ರಿ ಮಾಡುವುದನ್ನು ಮಾಡಿದ್ದೇವೆ. ಮುಗಿಸುವ ಮುನ್ನ ಮುಖ್ಯ ಹಂತಗಳನ್ನು ಮತ್ತೊಮ್ಮೆ ನೋಡೋಣ. ಹಂತ 1, ಕರಡು ಸೂಚನೆಗಳ ಪ್ರಕಾರ ಮುಂಭಾಗದ ತುಂಡುಗಳನ್ನು ಗುರುತು ಹಾಕಿ ಕತ್ತರಿಸುವುದು. ಹಂತ 2, ಕರಡು ಸೂಚನೆ ಪ್ರಕಾರ ಹಿಂಭಾಗ ಹಾಗೂ 2 ಯೋಕ್ ತುಂಡುಗಳನ್ನು ಗುರುತು ಹಾಕಿ ಕತ್ತರಿಸಿ. ಹಂತ 3, ಕಾಲರ್ ಮೇಲ್ಭಾಗಕ್ಕೆ ಬಟ್ಟೆಯನ್ನು ಗುರುತು ಹಾಕಿ ಕತ್ತರಿಸಿ. ಹಂತ 4, ಕಾಲರ್ಗಾಗಿ ಬಟ್ಟೆಯನ್ನು ಗುರುತು ಮಾಡಿ ಕತ್ತರಿಸಿ. ಹಂತ 5, ಶರ್ಟ್ ತೋಳುಗಳನ್ನು ಗುರುತು ಹಾಕಿ ಕತ್ತರಿಸಿ. ಹಂತ 6, ತೋಳುಗಳಿಗೆ ಪ್ಲಾಕೆಟ್ ಹಾಗೂ ಕಫ್ ತುಂಡುಗಳನ್ನು ಗುರುತು ಮಾಡಿ ಕತ್ತರಿಸುವುದು. ಹಂತ 7, ಕಾಲರ್, ಕಾಲರ್ ಮೇಲ್ಭಾಗ ಹಾಗೂ ಕಫ್ಗಳಿಗೆ ಇಂಟರ್ಫೇಸಿಂಗ್ ಅನ್ನು ಕತ್ತರಿಸಿ ಒಳಗೂಡಿಸಿ. ಹಂತ 8, ಪ್ಲಾಕೆಟ್ ಅನ್ನು ಇಸ್ತ್ರಿ ಮಾಡಿ ತೋಳಿನ ತಲೆಭಾಗಕ್ಕೆ ಸೇರಿಸಿ. ಇಲ್ಲಿಗೆ ಈ ತರಗತಿಯು ಮುಕ್ತಾಯವಾಯಿತು.